ಹಲೋ ಎಲ್ಲರಿಗೂ ನಮಸ್ತೆ. ಸೊ ಹೇಗಿದ್ದೀರ? ಎಲ್ಲ ಆರಾಮಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ಒಂದು ಈಸಿಯಾದ ಹೇರ್ ಸ್ಪ್ರೇ ಮಾಡ್ತಾ ಇದ್ದೀನಿ. ಸೊ ಇದು ನಮಗೆ ಸೆಕೆಗಾಲದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ನಮಗೆ ಸೆಕೆಗಾಲದಲ್ಲಿ ಒಂದೊಂದು ಸಲ ಸ್ನಾನ ಮಾಡೋಕ್ಕೆ ಆಗಲ್ಲ, ತುಂಬ ಸೆಕೆ ಇರುತ್ತೆ, ಡೈಲಿ ಬೇಸಸ್ನಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ. ಆವಾಗ ಈ ಥರ ಹೇರ್ ಸ್ಪ್ರೇ ಮಾಡ್ಕೋಬೋದು, ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ನಮ್ಮ ಕೂದಲಿನಲ್ಲಿ ಸೆಕೆಗಾಲದಲ್ಲಿ ಸ್ವಲ್ಪ ಪಸೆ ಥರ ಆಗುತ್ತೆ, ಎಣ್ಣೆ ಪಸೆ ಇರುತ್ತೆ. ಸೊ ಅದನ್ನು ಕೂಡ ಇದು ಕಮ್ಮಿ ಮಾಡುತ್ತೆ, ಮತ್ತು ಒಳ್ಳೆ ರೀತಿಯಿಂದ ಗ್ರೋತ್ ಕೂಡ ಆಗುತ್ತೆ ನಮ್ಮ ಹೇರ್ಸು. ಮತ್ತು ಕಪ್ಪು ಕೂಡ ಆಗುತ್ತೆ, ಬಿಕಾಸ್ ನಾವು ಇದರಲ್ಲಿ ಆ ಒಂದು ಇಂಗ್ರೀಡಿಯೆಂಟ್ ಹಾಕಿದ್ದೀನಿ, ಟೀ ಲೀವ್ಸ್ ಹೇಳ್ತೀವಲ್ಲ ಅದನ್ನು. ಸೊ ನಮ್ಮ ಕೂದಲು ಕೂಡ ಒಳ್ಳೆ ಶೈನ್ ಕೂಡ ಆಗುತ್ತೆ. ಪ್ಲಸ್ ಇದರಲ್ಲಿ ನಮಗೆ ಒಳಗಡೆ ಒಂದೊಂದು ಸಲ ಸಣ್ಣ ಸಣ್ಣ ಕೂದಲು ಇರುತ್ತೆ, ಈ ಕಡೆ ನಮ್ಮದು ಕ್ರೌನ್ ಏರಿಯಾ ಇರುತ್ತೆ, ಅದರಲ್ಲಿ ಕೂದಲು ಚೆನ್ನಾಗಿ ಬೆಳೆಯಲ್ಲ. ಸೊ ಇದಕ್ಕೂ ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಮತ್ತು ನಾವು ಈ ಥರ ಬಗ್ಸ್ಕೊಂಡು ಹಾಕಬೇಕು, ಈ ಥರ ಹೆಡ್ಡನ್ನು ಡೌನ್ ಮಾಡಿ, ಸೊ ದಟ್ ಒಳ್ಳೆ ರೀತಿನ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಸೊ ನಮ್ಮದು ಕೂದಲು ಕೂಡ ಚೆನ್ನಾಗಿ ಗ್ರೋತೇ ಆಗುತ್ತೆ, ಮತ್ತು ಡ್ಯಾಂಡ್ರಫ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಎಲ್ಲರೂ ಈ ಹೇರ್ ಸ್ಪ್ರೇನ ಒಂದ್ಸಲ ಟ್ರೈ ಮಾಡಿ. ತುಂಬ ನಾನು ಇದನ್ನು ಈ ಥರ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಲೈಟಾಗಿ ಮಸಾಜ್ ಕೊಡಬೇಕು, ಸೊ ದಟ್ ಅದು ಒಳಗೆ ತನಕ ಪೆನೆಟ್ರೇಟ್ ಆಗುತ್ತೆ, ಮತ್ತು ಒಳ್ಳೆ ರೀತಿಯಿಂದ ಕೂದಲು ಕೂಡ ನರಿಷ್ ಆಗುತ್ತೆ, ಮತ್ತು ಡೀಪ್ಲಿ ಮಾಯಿಶ್ಚರೈಸ್ ಆಗುತ್ತೆ. ಸೊ ಇದನ್ನು ಬೇಕಾದರೆ ನೀವು ಒಂದು ದಿನ ಇಟ್ಟರೂ ಏನೂ ಪ್ರಾಬ್ಲಮ್ ಇಲ್ಲ, ನಿಮ್ಮ ಕೂದಲು ಇನ್ನೂ ಚೆನ್ನಾಗಿ ಗ್ರೋತೇ ಆಗುತ್ತೆ. ಬಿಕಾಸ್ ನಾವು ಏನು ಆಯಿಲ್ ಹಾಕಿಲ್ಲ, ಸೊ ದಟ್ ಒಂದು ದಿನಾನು ಇಟ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ನಾನು ಈ ಥರ ಮಸಾಜ್ ಮಾಡಿಕೊಂಡು ಒಂದು ಅರ್ಧ ಒಂದು ಗಂಟೆ ಇಟ್ಕೊಂಡು ನಾನು ಇದನ್ನು ಹೆಡ್ ವಾಶ್ ಮಾಡ್ತೀನಿ. ಬೇಕಾದರೆ ಒಂದು ದಿನಾನು ಇಟ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೋಡ್ಬೋದಲ್ಲ, ಈಸಿಯಾಗಿ ಕೂಡ ಅಪ್ಲೈ ಮಾಡ್ಕೋಬೋದು ಈ ಥರ ಹೇರ್ ಸ್ಪ್ರೇ ಬಾಟಲ್ ಇದ್ದರೆ. ಸೊ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಮೇಥಿ ಸೀಡ್ಸ್ನ ತೊಗೊಂಡಿದ್ದೀನಿ. ಮೆಂತ್ಯ ಸೀಡ್ ತುಂಬಾ ಒಳ್ಳೆಯದು, ನಮ್ಮದು ಕೂದಲು ತೆಳು ಆಗ್ತಾ ಇರತ್ತೆ, ಸ್ವಲ್ಪ ಟೈಮ್ ಆಗ್ತಾ ಆಗ್ತಾ, ಸೊ ಅದಕ್ಕೂ ಹೆಲ್ಪ್ ಆಗುತ್ತೆ ಆ ಥರ. ಮತ್ತು ಇಲ್ಲಿ ಒಂದು ಸ್ಪೂನಷ್ಟು ಟೀ ಲೀವ್ಸ್ನ ತೊಗೋತಾ ಇದ್ದೀನಿ, ಚಹಾ ಮಾಡ್ತೀವಲ್ಲ ಅದ್ರ ಪುಡಿನ. ಸೊ ಇದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಸಣ್ಣ ಗ್ಲಾಸಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಸೊ ಅದು ನೀರು ಚೆನ್ನಾಗಿ ಕುದಿಬೇಕು, ಒಳ್ಳೆ ಬಾಯ್ಲ್ ಆಗಬೇಕು. ಸೊ ಸ್ವಲ್ಪ ವೇಟ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಅಷ್ಟೇ ಯೂಸ್ ಮಾಡ್ತಿರೋದು, ಒಂದು ಟೈಮ್ ಯೂಸ್ ಮಾಡ್ತಾ ಇರೋದು. ಸೊ ಈ ಥರ ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಫ್ರಿಜ್ನಲ್ಲೂ ಇಟ್ಕೋಬೋದು, ಯೂಸ್ ಆದಮೇಲೆ ಏನೂ ಪ್ರಾಬ್ಲಮ್ ಇಲ್ಲ, ಒಂದು ವೀಕ್ ಅಷ್ಟು ಇಟ್ಕೋಬೋದು. ಈ ಥರ ಚೆನ್ನಾಗಿ ಕಲರ್ ಬರಬೇಕು ಅದರದ್ದು, ಒಳ್ಳೆ ಬಾಯ್ಲ್ ಆಗಬೇಕು. ಒಂದು ಆ ಒಂದು ಗ್ಲಾಸು ಸ್ವಲ್ಪ ಕಮ್ಮಿ ಆಗಬೇಕು, ಮುಕ್ಕಾಲು ಗ್ಲಾಸ್ ಅಷ್ಟು ಆದರೆ ಸಾಕು. ಸೊ ಈ ಥರ ಚೆನ್ನಾಗಿ ಕುದಿಬೇಕು. ಆಮೇಲೆ ಇದು ನಾನು ಏನು ಮಾಡ್ತಿದ್ದೀನಿ ಅಂದರೆ ಆಫ್ ಮಾಡ್ತಾ ಇದ್ದೀನಿ. ಆಮೇಲೆ ಆಫ್ ಆದಮೇಲೆ ಇದಕ್ಕೆ ಅರ್ಧ ಸ್ಪೂನಷ್ಟು ಮೇಥಿ ಸೀಡ್ಸ್ನ ಹಾಕ್ಕೋತಾ ಇದ್ದೀನಿ, ಮೆಂತ್ಯ ಸೀಡ್. ಅದು ಕೂಡ ತುಂಬಾ ಒಳ್ಳೆಯದು, ನಮ್ಮ ಕೂದಲು ತೆಳು ಆಗ್ತಾ ಇರತ್ತೆ, ಅದಕ್ಕೂ ದಪ್ಪ ಮಾಡುತ್ತೆ, ಮತ್ತು ಇದು ಅಂತೂ ತುಂಬಾ ಬೆನಿಫಿಟ್ ನಮಗೆ, ಮೇಥಿ ಸೀಡ್ಸ್ ಎಲ್ಲದಕ್ಕೂ ಹೆಲ್ಪ್ಫುಲ್ಲೇ ಆಗುತ್ತೆ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಒಂದು ಏನು ಹೇಳ್ತೀವಿ, ಚಹಾ ಸೋರಿಸ್ತೀವಲ್ಲ ಅದರಲ್ಲೇ ಸೋರಿಸ್ಕೊಂಡು ಒಂದು ಬಾಟಲಿಗೆ ಹಾಕೋತಾ ಇದ್ದೀನಿ, ಸ್ಪ್ರೇ ಬಾಟಲ್ಗು ಈ ಥರದ್ದು. ಸೊ ಅದು ಈಸಿನೂ ಆಗುತ್ತೆ, ಸ್ಪ್ರೇ ಬಾಟಲಿಂದ ನಮಗೆ ಹಚ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು. ಕೂದಲಿಗೂ ಮತ್ತು ಕೆಳಗಡೆ ಅದೊಂದು ಸ್ವಲ್ಪ ಬಾಟಲ್ ಇರುತ್ತೆ, ಸ್ವಲ್ಪ ನೀರು ಥರ ನಮ್ಮ ಕೈಯಿಂದೆಲ್ಲ ಹಚ್ಚದು ಹೋದರೆ ಬೀಳುತ್ತೆ. ಸೊ ಈ ಥರ ಸ್ಪ್ರೇ ಬಾಟಲ್ ಇದ್ದರೆ ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು ನಮ್ಮ ಕೂದಲಿಗೆ. ಸೊ ಏನೂ ಮೆಸ್ಸು ಆಗೋಲ್ಲ, ಏನು ರಗಳೆ ಆಗೋಲ್ಲ ಆ ಥರ. ಸೊ ಈ ಥರ ಒಂದು ಸ್ಪ್ರೇ ನೀವು ಒಂದ್ಸಲ ಅದು ಟ್ರೈ ಮಾಡಿ, ನಿಮಗೆ ಈ ರಿಸಲ್ಟ್ ಒಳ್ಳೆಯದೇ ಕೊಡುತ್ತೆ. ಸೊ ಪ್ಲೀಸ್ ಒಂದ್ಸಲ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಥರ ತುಂಬ ಚೆನ್ನಾಗಾಗತ್ತೆ. ಸೊ ಸಂಜೆ ಮಾಲಿಗೆ ಹೋಗಿದ್ವಿ, ಬನ್ನಿ ಮಾಲ್ ನೋಡೋಣ ನಮ್ಮದು ಶಿವಮೊಗ್ಗದು. ಸೊ ನಾನು ಮತ್ತು ನಂದು ಆಯಾನ್ಶ್ ದೊಡ್ಡ ಮಗ ಹೋಗ್ತಾ ಇದ್ದೀವಿ ಆಟೋಯಿಂದ. ಸೊ ಸಣ್ಣ ಮಗು ಮಲಗಿದೆ, ಒಳ್ಳೆ ಸಣ್ಣಗ ಸೆಟ್ ಆಗ್ತಾ ಇದೆ, ನೋಡ್ತಾ ಇರ್ಬೋದಲ್ಲ, ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಇಷ್ಟೊತ್ತಿಗೆ ಹೋದರೆ ಒಳ್ಳೆ ಒಂಥರ ಸನ್ಸೆಟ್ ಟೈಮ್ ಎಲ್ಲ ಚೆನ್ನಾಗಿರುತ್ತೆ, ಒಂಥರ ನೋಡೋಕ್ಕೂ ಖುಷಿಯಾಗುತ್ತೆ. ಹೊರಗಡೆ ಹೋಗ್ದೇ ಸುಮಾರು ದಿನ ಆಗಿಬಿಟ್ಟಿತ್ತು, ಮತ್ತು ಸಣ್ಣ ಮಗು ಇದೆ, ಸೊ ಎಲ್ಲ ಹೊರಗೆ ಹೋಗೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಬಿಟ್ಟು ಹೋಗೋಕ್ಕೆ ಎಲ್ಲ ಆ ಥರ. ಸೊ ನಮ್ಮ ಮಾಲ್ ನಮ್ಮ ಮನೆಯಿಂದ ತುಂಬಾ ಹತ್ತಿರ, ಒಂದು 5-10 ನಿಮಿಷ ಬೇಕಾಗತ್ತೆ ಆಟೋಯಿಂದ ಹೋದ್ರೂ. ನೋಡಿ ಇದೇ ಮಾಲ್, ಬೆರೀಸ್ ಮಾಲ್ ಅಂತ ಇದ್ರ ಹೆಸರು. ಸೊ ಈಗ ಇವ್ನು ನೋಡಿ ಆಟ ಆಡ್ತಾ ಇದ್ದಾನೆ, ಅವ್ನಿಗೆ ಖುಷಿಯಾಗತ್ತೆ, ಎಲ್ಲಾದರೂ ಕರ್ಕೊಂಡು ಹೋದರೆ ಸಾಕು ಅನ್ಸ್ಬಿಟ್ಟಿರತ್ತೆ. ಮತ್ತು ನಮ್ಮ ಮನೆ ಹತ್ರನೂ ಯಾವುದು ಮಕ್ಕಳು ಜಾಸ್ತಿ ಇಲ್ಲ, ಸೊ ಮಕ್ಕಳಿಗೆ ಖುಷಿನೇ ಎಲ್ಲಾದರೂ ಹೋಗೋದು ಬರೋದೇ ಎಲ್ಲ. ಸೊ ನಮಗೂ ಖುಷಿನೇ ದೊಡ್ಡವ್ರಿಗೆ. ಸೊ ಇದು ನೀರು, ಇದು ಸ್ವಲ್ಪ ಈ ಥರ ಫೌಂಟೈನ್ ಥರ ಆಗುತ್ತೆ, ಸ್ವಲ್ಪ ನೈಟ್ ಆದಮೇಲೆ ಅವ್ರು ಆನ್ ಮಾಡ್ತಾರೇನು, ತುಂಬ ಚೆನ್ನಾಗಿರುತ್ತೆ ವೀವು ನೋಡ್ಬೋದಲ್ಲ. ಸೊ ಆ್ಯಕ್ಚುಲಿ ಇಲ್ಲಿ ಶಿವಮೊಗ್ಗದಲ್ಲಿ ಇದು ಒಂದೇ ಮಾಲ್ ಇರೋದು. ಸೊ ಎಲ್ಲದೂ ಇದ್ರ ಒಳಗಡೆ ಶಾಪ್ಸ್ ಇದೆ, ಪ್ಯಾಂಟಲೂನ್ಸ್ ಟ್ರೆಂಡ್ಸ್ ಇದೆ, ಮ್ಯಾಕ್ಸ್ ಇದೆ, ಸುಮಾರೆಲ್ಲ ಇದೆ, ಬಟ್ ಇನ್ನೂ ಸುಮಾರು ಆಗ್ತಾ ಇದೆ ಮೇಲೆ ಆ ಥರ. ಸೋಚ್ ಎಲ್ಲದೂ ಇದೆ, ಚೆನ್ನಾಗಿದೆ.
ಮತ್ತು ನಾವಿಲ್ಲಿ ಒಂದು ಸ್ವಲ್ಪ ಸ್ಯಾಂಡ್ವಿಚ್ ತಿಂತಾ ಇದ್ವಿ, ಯಾಕಂದರೆ ಇವನಿಗೆ ತುಂಬ ಹಸಿವೆ ಶುರು ಆಗಿಬಿಡ್ತು. ಒಂದು 5:30-6 o'clock ಆದರೆ ಸಾಕು ಅವನಿಗೆ ಹಸಿವೆ ಶುರು ಆಗಿಬಿಡತ್ತೆ. ಸೊ ನಾನು ತಗೋಬಿಟ್ಟೆ, ಮತ್ತು ನಾನು ಏನು ಜಾಸ್ತಿ ತಿಂತಾ ಇಲ್ಲ. ಸೊ ಈ ಥರ ಜಸ್ಟ್ ಸ್ಯಾಂಡ್ವಿಚ್ ತೊಗೊಂಡಿದ್ದೆ, ಅದಕ್ಕೂ ಜಾಸ್ತಿ ಎಲ್ಲ ಸಾಸ್ ಎಲ್ಲ ಹಾಕ್ಕೊಂಡಿಲ್ಲ, ಸಿಂಪಲಾಗಿ ಅಷ್ಟೇ. ಅವನು ನೋಡಿ ಕೇಕ್ ಎಲ್ಲ ತಿಂತಾ ಇದ್ದಾನೆ, ಅವನು ಖುಷಿ ತಿನ್ನೋದು ಎಲ್ಲ. ಸೊ ಇಲ್ಲಿ ನಾವು ಸ್ಪಾರ್ ಹೋಗಿದ್ವಿ, ಅಲ್ಲಿ ಏನೋ ಸ್ವಲ್ಪ ಬೇಕಿತ್ತು ಸಾಮಾನೆಲ್ಲ, ಬಟ್ ಇವನಿಗೇನೋ ಒಂದು ಆಟ ಸಾಮಾನು ಸಿಕ್ಕಿಲ್ಲ ಅಂತ ಅಲೋಕ್ಕೆ ಶುರು ಮಾಡಿಬಿಟ್ಟ. ಮಕ್ಕಳಿಗೆ ಅದು ಏನಾದರೂ ನೋಡಿದ್ರೆ ಸಾಕು, ಅದು ಬೇಕೇ ಬೇಕಂತಾರೆ. ಸೊ ಇವನಿಗೂ ಅದು ಏನೋ ಒಂದು ನೋಡಿದ್ದಾನೆ ಎಲ್ಲೋ. ಮತ್ತು ನನ್ನ ಹಸ್ಬೆಂಡ್ ಅವ್ರು ಬಂದರು, ಸೊ ಅವ್ರು ತೋರಿಸ್ತಿದ್ರು ಆ್ಯಕ್ಚುಲಿ, ಬಟ್ ಆದರೂ ಸಿಕ್ಕಿಲ್ಲ. ಅದು ಇರಲಿಲ್ಲ ಇಲ್ಲಿ, ಎಲ್ಲೋ ನೋಡಿದ್ದಾನೆ ಇವನು, ಬಟ್ ಈಗ ಎಲ್ಲಿ ಹುಡುಕ್ತಾ ಇದ್ದಾನೆ, ಅದು ಎಲ್ಲಿ ಸಿಗತ್ತೆ ಹಾಗೆ. ಸೊ ಚೆನ್ನಾಗಿದೆ, ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಸಣ್ಣ ಮಗು ಪಾಪ ಒಬ್ಬನೇ ಬಿಟ್ಟು ಬಂದಿದ್ವಿ, ಅವನಿಗೋಸ್ಕರ ಏನಾದರೂ ತೊಗೊಂಡು ಹೋಗೋಣ ಅಂತ ಸಾಫ್ಟ್ ಏನಾದರೂ, ಅದಕ್ಕೆ ಹುಡುಕ್ತಾ ಇದ್ವಿ. ಸೊ ಈ ಥರ ಒಂದು ಗೊಂಬೆ ತೊಗೊಂಡ್ವಿ, ಡಾಗ್. ಸೊ ಈಗ ಅವನಿಗೆ ಒಂದು ಆಟ ಸಾಮಾನು ಸಿಕ್ಕೇ ಬಿಡ್ತು, ಟ್ರಾಲಿ. ಅದನ್ನು ಎತ್ಕೊಂಡು ನಿಲ್ತಾನೆ ಇಲ್ಲ, ಹೋಗ್ತಾನೆ ಇದ್ದಾನೆ ಹೋಗ್ತಾನೆ ಇದ್ದಾನೆ. ಸೊ ಆಮೇಲೆ ಹೆಂಗೋ ಸ್ಟಾಪ್ ಮಾಡಿಸ್ತೀವಿ, ಮತ್ತು ಇಲ್ಲೇ ಆಟ ಶುರು ಆಯಿತು. ಸೊ ಮಕ್ಕಳು ಆಟ ಆಡ್ತಾನೆ ಇರ್ತಾರೆ ಅನ್ಕೋತೀನಿ, ಅಥವಾ ಇವನೇನ ಗೊತ್ತಿಲ್ಲ. ಸೊ ಇವನ ಹತ್ರ ಈಗ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದೇ ಕಮ್ಮಿ ಆಗಿಬಿಟ್ಟಿದೆ, ಅದಕ್ಕೆ ಇವನಿಗೂ ಸ್ವಲ್ಪ ಹೊರಗಡೆ ಹಿಂಗೆ ಕರ್ಕೊಂಡು ಬರ್ತೀವಿ. ಸೊ ಮನೆಯದೆಲ್ಲ ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು, ಮತ್ತು ಜೇನುತುಪ್ಪ ಎಲ್ಲ ಅವನಿಗೆ ಸ್ವಲ್ಪ ಟಿಫಿನಿಗೆಲ್ಲ ಹಾಕ್ತಾ ಇದ್ವಿ, ಅದನ್ನು ತೊಗೊಂಡ್ವಿ. ಮತ್ತು ನಾವು ರೈಸ್ ಬ್ರ್ಯಾನ್ ಆಯಿಲ್ ತೊಗೊಳ್ಳೋಣ ಅಂತ ಯೋಚನೆ ಮಾಡಿದ್ವಿ, ನಾರ್ಮಲ್ ಅಲ್ಲಿಂದ ಇದಕ್ಕೆ ಶಿಫ್ಟ್ ಆಗೋಣ ಅಂತ, ಹೆಲ್ತ್ಗೂ ಒಳ್ಳೆಯದು ಅಂತ. ಮತ್ತು ಇದು ಸಕ್ಕರೆ, ವೈಟ್ ಸಕ್ಕರೆ ಬೇಡ, ನಾವು ಬ್ರೌನ್ ಶುಗರ್ ಸ್ವಲ್ಪ ನೋಡೋಣ ಅಂತ ಅದನ್ನು ತರಿಸ್ತಾ ಇದ್ದೀವಿ ಈಗ. ಮತ್ತು ಮನೆ ನಾವು ಇಲ್ಲಿ ನಮ್ಮದೇ ಕ್ಯಾರಿ ಬ್ಯಾಗ್ ಮನೆಯಿಂದಾನೇ ತೊಗೊಂಡು ಬಂದಿದ್ವಿ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲೇ ಇರತ್ತೆ, ನಾವು ಯೂಸೇ ಮಾಡಲ್ಲ. ಸೊ ಪ್ಲೀಸ್ ಇದನ್ನು ಯೂಸ್ ಮಾಡಿ ಅಂತ ಅಂದ್ಕೊಳ್ತೀನಿ, ಸುಮ್ಮನೆ ವೇಸ್ಟ್ ಆಗಿಬಿಡತ್ತೆ. ಆಮೇಲೆ ನಾನಿಲ್ಲಿ ಸ್ವಲ್ಪ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಈಗ ನನಗೆ ತುಂಬ ಎಲ್ಲ ಬಟ್ಟೆಗಳು ಹಳೆಯದೆಲ್ಲ ಆಗ್ತಾಯಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಅಂದರೆ ಫಿಟ್ ಎಲ್ಲ. ಸೊ ಅದಕ್ಕೆ ತೊಗೊಳ್ಳೋಣ ಅಂತ ಇಲ್ಲಿ ನೋಡೋಣ ಅಂತ ಅಂದ್ಕೊಂಡೆ. ಬಟ್ ಏನಂದರೆ ಲಾರ್ಜ್ ಸೈಜ್ ಸಿಗೋದೇ ಕಷ್ಟ ಆಗಿಬಿಟ್ಟಿದ್ದೇನೋ ಅನಿಸುತ್ತೆ ಒಂದೊಂದ್ಸಲ, ಯಾಕಂದರೆ ಮೀಡಿಯಮ್ ಇತ್ತು, ಸ್ಮಾಲ್ ಇತ್ತು. ಬಟ್ ಇದು ನನಗೆ ಟಾಪ್ ಇದ್ದಲ್ಲ, ಇನ್ನು ಮರುನ್ ಕಲರ್ ಟಾಪ್ ತುಂಬಾ ಇದು, ತುಂಬಾ ಇಷ್ಟ ಆಯಿತು. ಬಟ್ ಅದು ಕೂಡ ಮೀಡಿಯಮ್ನಲ್ಲಿತ್ತು, ಹಾಗೇ ಇಲ್ಲ. ಸೊ ನಮ್ಮದಿಲ್ಲಿ ಶಾಪಿಂಗ್ ಮುಗೀತು, ಸುಮಾರೆಲ್ಲ ತೊಗೊಂಡ್ವಿ. ಮತ್ತು ನಾನು ಬರೀ ಒಂದೇ ಟಾಪ್ ತೊಗೊಂಡೆ, ಮತ್ತು ಇದು ಸ್ವೀಟ್ ಕಾರ್ನ್ ತೊಗೊಂಡು ಮನೆಗೆ ಹೊರಟ್ವಿ. ಈಗ ನೋಡಿ ಒಳ್ಳೆ ಇದು ಫೌಂಟೇನ್ ಎಲ್ಲ ಆನ್ ಮಾಡಿದ್ದಾರೆ ವಾಟರ್ದು, ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್. ಸೊ ಈಗ ಅವನು ಖುಷಿಯಾಗಿಬಿಟ್ಟ, ಅವನಿಗೆ ಎಲ್ಲ ಸ್ವಲ್ಪ ತಿನ್ನಕ್ಕೆ ಕೊಟ್ವಲ್ಲ ಆ ಥರ. ನೋಡಿ ಇದು ಮೂನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಒಂದು ಕ್ಲಿಪ್ ತೊಗೊಂಡೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.